ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಅಂದಂಗೆ. ಸೊ ನಾವು ಎಲ್ಲಿದ್ದೇವೆ ಅಂದರೆ, ಸೊ ಯಾರೆಲ್ಲ ಯೂನಿವರ್ಸಿಟಿಲಿ ಓದಿರ್ತಾರೆ ಅವರಿಗೆಲ್ಲ ಗೊತ್ತಿರ್ತೈತಿ ಎಲ್ಲಿ ಏನು ಅಂತ. ಸೊ ಇದು ಜ್ಞಾನಭಾರತಿ ಪೊಲೀಸ್ ಸ್ಟೇಷನ್. ಈಗ 57 58 ಇರ್ಬೋದು, ಈಗ ಕಡಿಮೆ ಆಗೈತೋ ಗೊತ್ತಿಲ್ಲ. ಓಕೆ, ಇದು ಬೆಂಗಳೂರು ಯೂನಿವರ್ಸಿಟಿ, ಲೈಕ್ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್. ಸೊ ನಿಮಗೆ ಇದು ಎಂಟ್ರೆನ್ಸು, ಹೀಗೆ ಹೋದರೆ. ಆ್ಯಂಡ್ ಯಸ್, ಇದು ಹಾರ್ಟ್ ಆಫ್ ದ ಬೆಂಗಳೂರು ಯೂನಿವರ್ಸಿಟಿ ಅಂತ ಹೇಳಿದ್ರು ತಪ್ಪಾಗಲಾರ್ದು, ಅದಕ್ಕೆ ಇದು ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಅಂತ. ನಾವು ಹೋಗ್ತಾ ಇರೋದು ಈಗ ನಮ್ಮ ದೃಶ್ಯಕಲಾ ವಿಭಾಗಕ್ಕೆ, ಅಂದರೆ ವಿಜುವಲ್ ಆರ್ಟ್ ಡಿಪಾರ್ಟ್ಮೆಂಟ್. ಇಲ್ಲೆಲ್ಲ ಬಂದರೆ ನಮ್ದು ಹಳೆ ನೆನಪುಗಳು ಆ್ಯಕ್ಚುಲಿ, ಯಾಕಂದರೆ ನಾವು 2 ವರ್ಷ ಕಳೆದಿರೋದು. ಸರಿ, ಇಲ್ಲಿ 1 ವರ್ಷ ಅಷ್ಟೇ ನಾವು ಈ ಡಿಪಾರ್ಟ್ಮೆಂಟಲ್ಲಿ, ಬಟ್ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ 2 ವರ್ಷ. ಸೊ ಇಲ್ಲಿ ನಮಗೆ 1 ವರ್ಷದ ಈ ರೋಡಲ್ಲಿ ಆ್ಯಕ್ಚುಲಿ 1 ವರ್ಷದ ಅನುಭವ, ತುಂಬ ಅನುಭವಗಳು ಇದೆ, ತುಂಬ ನೆನಪುಗಳಿದೆ. ಇದು ನಿಮಗೆ ಪರೀಕ್ಷಾ ಭವನ್, ಆ್ಯಂಡ್ ಇಲ್ಲೂ ನಿಮಗೆ ಓದ್ಕೋಬೋದು ಪರೀಕ್ಷಾ ಭವನ ಅಂತ ಹಾಕಿದ್ದಾರೆ. ಹಾಗೆ ಏನೇನೋ ಮಾಡ್ತಾಯಿದ್ದಾರೆ ಹೊಸದಾಗಿ. ಸೊ ನಾವಿದ್ದಾಗ ಎಲ್ಲ ಇರಲಿಲ್ಲ ಇದೆಲ್ಲ, ಈಗ ಏನೋ ಹೊಸದಾಗಿ ಏನೇನೋ ಹೊಸದಾಗಿ ಕ್ರಿಯೇಟ್ ಮಾಡ್ತಾಯಿದ್ದಾರೆ. ಸೊ ಇನ್ನಷ್ಟು ಅದ್ಭುತ ಮಾಡ್ತಾಯಿದ್ದಾರೆ ಯೂನಿವರ್ಸಿಟಿನ. ಇದು ನಮ್ಮ ಕ್ಯಾಂಟೀನು, ನಾವು ಯಾವಾಗಲೂ ಟೀ ಕುಡಿತಾ ಇರೋ ಜಾಗ, ಆಮೇಲೆ ಊಟ ಮಾಡೋ ಜಾಗ ಇದು. ಆ್ಯಂಡ್ ಎಸ್, ಈ ಕ್ಯಾಂಟೀನ್ ಮಾತ್ರ ಹಂಗೆ ಇದೆ, ನಾವು ಹಿಂಗೆ ಬಿಟ್ಟೋಗಿದ್ದು ಹಂಗೆ ಇದೆ. ಏನು ಗಿಡ ಬೆಳೆಸಿದಾರಂದ್ರೆ ಇಷ್ಟೇ ಒಂದು ಬೋರ್ಡ್ ಒಂದು ಹಾಕಿದ್ರೆ ನೋಡಿ, ಇಲ್ಲಿದೆ ಬೋರ್ಡ್ ಹಾಕಿದ್ದಾರೆ, ಮೇ ಬಿ ಕ್ಯಾಂಟೀನ್ ಒಂದು ಹಾಕಿರ್ಬೇಕು, ಬಿಟ್ಟರೆ ಮಧ್ಯಾಹ್ನ ಹಾಕಿಲ್ಲ ಅನ್ಕೋತೀನಿ ಅಷ್ಟೇ. ಅದೇ ಜಾಗ ಕ್ಯಾಂಟೀನು ಓನರ್ ಕೂಡ ಅವರೇ, ನಾನು ಗೊತ್ತಿಲ್ಲ. ಓಕೆ, ಅವರೇ ಇದ್ದಾರೆ ಇಬ್ಬರು ಗೊತ್ತಿರೋರು, ಆಮೇಲೆ ಹೋಗಿ ಮೀಟ್ ಆಗ್ತೇವೆ ಅವರಿಗೆ. ಆ್ಯಕ್ಚುಲಿ ಫಸ್ಟು ನಮ್ಮ ಡಿಪಾರ್ಟ್ಮೆಂಟಿಗೆ ಹೋಗಿ ಬರ್ತೇವೆ. ಸೊ ಇದು ನಿಮಗೆ ಯೂನಿವರ್ಸಿಟಿ ನೋಡಿದರೆ ಒಂಥರ ಹೆಂಗಿದೆ ಅಂದರೆ, ನಮ್ಮೂರು ಕಾಡು ನೋಡ್ದಂಗೆ ಫೀಲ್ ಆಗುತ್ತೆ. ಸೊ ನಿಮಗೆ ಬೆಂಗಳೂರಲ್ಲಿ ಈ ಥರ ಮರ ಗಿಡಗಳು ನೋಡೋಕೆ ಸಿಗೋದು ತುಂಬ ಕಷ್ಟನೇ, ಬಟ್ ಇಲ್ಲಿ ನಿಮಗೆ ನೋಡಿದರೆ ಮಾತ್ರ ಒಳ್ಳೆ ನಮ್ಮೂರು ಫೀಲ್ ಆಗ್ತಾಯಿದೆ. ಬಟ್ ಗಿಡ ಮರಗಳು, ಆಕ್ಸಿಜನ್ ನಿಮಗೆ ಚೆನ್ನಾಗಿರುತ್ತೆ ಇಲ್ಲಿ ಬಂದರೆ, ಚೆನ್ನಾಗಿರ್ತದೆ. ಸೊ ಇದು ನಮ್ಮ ದೃಶ್ಯಕಲಾ ವಿಭಾಗ, ವಿಜುವಲ್ ಆರ್ಟ್ ಡಿಪಾರ್ಟ್ಮೆಂಟ್ ಹೋಗ್ತಾ ಇದ್ದೇವೆ. ಆ್ಯಂಡ್ ಇಲ್ಲಿ ಯಾರು ಇದು ಮಾಡಲ್ಲಪ್ಪ, ಜಯಕುಮಾರ್ ಸರ್ ಕಾರು ಬೋರ್ಡ್ ಚೇಂಜ್ ಮಾಡಿದಾರಂತ, ಕಾರ್ ಅವ್ರದ್ದು ಅನ್ಕೋತಾನೆ ಬಟ್ ಬೋರ್ಡ್ ಚೇಂಜ್ ಮಾಡಿದಾರೆ ಅನ್ಕೋತಾನೆ. ಮುಂಚೆ 17 18 ತುಂಬ ಅದು ಗಾಡಿ ತುಂಬ. ಸೊ ಇದು ದೃಶ್ಯಕಲಾ ವಿಭಾಗ ನಮ್ಮದೇ. ಸೊ ತುಂಬ ಇದ್ದಾನೆ ಮರೇ ಇಲ್ಲ. ಓಕೆ, ಸೊ ಇದು ನಮ್ಮ 2ನೇ ವರ್ಷ ನಾವಿಲ್ಲಿ ಓದಿರೋದು, ಲೈಕ್ ಥರ್ಡ್ ಸೆಮ್ ಇಲ್ಲಿ ಮಾಡಿರೋದು. ಫಸ್ಟ್ ಸೆಮ್ ಸೆಕೆಂಡ್ ಸೆಮ್ಮು ಬಂದು ಹಳೆ ಡಿಪಾರ್ಟ್ಮೆಂಟಲ್ಲಿ. ಆ್ಯಂಡ್ ನೋಡಿ, ಇದು ಸ್ಕಲ್ಪ್ಚರ್ ಟಿನಿಂಗ್. ಆ್ಯಂಡ್ ಮತ್ತೆ ಮಾಡೋಣಂತೆ, ಇದು ಮಂಕಿ. ಓ, ವರ್ಕ್ ಚೆನ್ನಾಗಿ ಮಾಡಿದಾರಲ್ಲ ಯಾರು, ಓ ಇಲ್ಲಿ ಹಿಂಗ ಓಪನ್ ಇತ್ತ ಮುಂಚೆ ಇಲ್ಲಲ್ಲ. ಓಕೆ ಓಕೆ ಓಕೆ. ಸೊ ಅಲ್ಲಿ ಮುಕ್ಕುಂದೊಂದು 2 ಕಪ್ಪೆಗಳಿದಾವ ನೋಡ. ಇದು ಯೂನಿವರ್ಸಿಟಿ ಬ್ಯಾಕ್ ಸೈಡ್, ಲೈಕ್ ಸ್ಕಲ್ಪ್ಚರ್ ಎಲ್ಲ ಇಲ್ಲೇ ಮಾಡ್ತಿದ್ರು ನಮ್ಮ ಫ್ರೆಂಡ್ಸು ಎಲ್ಲ. ಸೊ ನಾವು ಎಲ್ಲ ಫ್ರೆಂಡ್ ಎಕ್ಸಿಬಿಷನ್ ಹಾಲ್. ಆ್ಯಂಡ್ ನಾನು ಸುನಿಲ್ ಬಂದಿದ್ವಿ ಇವತ್ತು, ಸುನಿಲ್ ಸಂಗೇರಿ ಈಸ್ ನಮ್ಮ ಬ್ಯಾಚ್ ಇದು ಒಂದೆಲ್ಲ ವರ್ಕ್ ಚೆನ್ನಾಗಿ ಮಾಡಿದ್ದೇನೆ ಸೇಪರ್ ಎಲ್ಲ ಯಾರು ಮಾಡಲೇಬೇಕು. ಇದೇ ಅದು ಮನೇದು ಏನದೇ ನಮ್ಮ ವರ್ಕ್, ಇದು ಹೊಸಕ್ಕೆ ಬಂದವ್ರದ ಇದು ವರ್ಕ್, ಇದು ಹೊಸಕ್ಕೊಂದು ಇದು ಇದೆರಡು ನನ್ನವ ಅಂದರೆ ಸುನಿಲ್ ಅಲ್ಲ, ನನ್ನವ ಅಂದರೆ ಹೆಂಗೆ ಗೊತ್ತಾಗಬೇಕು ಮರೇ, ಸುನಿಲ್ ಅಂದ್ರೆ ಗೊತ್ತಾಗೋದು. ಇದು ಶ್ರೀಕಾಂತ್ ರಜಪೂತ್ದು.
ಆ್ಯಂಡ್ ಇದು ಗೊತ್ತಿಲ್ಲ, ಮೇ ಬಿ ಈ ಸಲ ಜನ್ಯರ್ ಅನ್ಕೋತೇನೆ. ಇದು ಜಾರಿ ಹೇಳ್ದ ಈ ಬೆಕ್ ರೋಡ್ ಅಂದ್ಕೊಂಡೆ ಒಂದೇನು ಅಂತ. ಆ್ಯಂಡ್ ಎಸ್, ಹೀಗೆ 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 ಇದು ನಮ್ಮ ಆಫೀಸ್ ರೂಮ್. ಆ್ಯಂಡ್ ಅಲ್ಲಿ ನರೇಶ್ ಸರ್ ಕಾಣ್ತಿದ್ದಾರೆ. ಪೇಂಟಿಂಗ್ ಡಿಪಾರ್ಟ್ಮೆಂಟ್ ಆಗಿದೆಲ್ಲ, ಈ ಸ್ಕಲ್ಪ್ಚರ್ ಮಾಡ್ಕೊಂಡು ಬಿಟ್ಟಿದಾರ ಅಂತ. ಇದ ಇಲ್ಲಿ ಸುನಿಲ್ ಆಕ್ಚುಲಿ ನೆನ್ ಮಾಡ್ಕೊತಾ ಇದ್ದಾನೆ, ನಾನು ಹಾಕಿರೋ ಟೇಪ್ ಇನ್ನೂ ಅಲ್ಲಿ ತೆಗೆದಿಲ್ಲ, ಹಂಗೆ ಇದೆ ಅಂತ ನೆನ್ ಮಾಡ್ಕೊತಾ ಇದ್ದಾನೆ. ಆಕ್ಚುಲಿ ಗಲೀಜ್ ಮಾಡಿದೆ ನೀನು, ಆಕ್ಚುಲಿ ನಿನ್ನ ಟೇಪ್ ಹಾಕಿ ನೆನಪಿದೆ ನಿಂಗೆ, ಓಕೆ, ಬಟ್ ಆದರೆ ಒಂದು ಗಲೀಜ್ ಮಾಡಿದ್ದೆ ನಾನು, ನಿನ್ನ ಸಾಕ್ಷಿ ಅದು ನೆನಪಿಗೆ ಒಂದು ಪಕ್ಷದ ಫೋಟೋ ತೊಗೊಂಡು ಹತ್ಕೋತಾನೆ. ನಾವು ಓದ್ತಾ ಇರುವಾಗ ಈ ಡಿಪಾರ್ಟ್ಮೆಂಟ್ ಈ ರೂಮ್ನ ಆ್ಯಕ್ಚುಲಿ ನಾವು ಪೇಂಟಿಂಗ್ ಯೂಸ್ ಮಾಡಿ ಪೇಂಟಿಂಗ್ ಮಾಡ್ತಿದ್ರಿ ಇಲ್ಲಿ, ಸೊ ನಮ್ಮ ಬ್ಯಾಚ್ನವರೆಲ್ಲ. ಸೊ ಈಗ ಸ್ಕಲ್ಪ್ಚರ್ದು ಪಾಟ್ ಗೀಟ್ ಇದೆಲ್ಲ ಮಾಡ್ತಾರೆ ಅನ್ಕೋತೀನಿ ಇಲ್ಲಿ. ಸಮಥಿಂಗ್ ಲಿಥೋ ಎಲ್ಲ ಗ್ರ್ಯಾಂಡ್ ಮಾಡ್ಕೊತಿದ್ವಿ. ಇದು ನಮ್ಮದು ಗ್ರಾಫಿಕ್ ಡಿಪಾರ್ಟ್ಮೆಂಟ್ ಆ್ಯಕ್ಚುಲಿ, ಇದು ಆ ಕಡೆಯಿಂದ ರೂಮ್ ಇದೆ ಅದಕ್ಕೆ ಇದು. ಸೊ ವರಂಡ್ ಹತ್ರ ಇಲ್ಲಿ ವರ್ಕ್ ಮಾಡ್ಕೊಳಕ್ಕೆ. ಸೊ ನಿಮಗೆ ಒಂದು ಲಿಥೋ ಸ್ಟೋನ್ ತೋರಿಸ್ಬಿಡ್ತೀನಿ ಆ್ಯಕ್ಚುಲಿ. ಸೊ ನಾನು ಎಸ್, ಇದು ಲಿಥೋ ಸ್ಟೋನು. ಶಟ್, ಓಕೆ. ಇದೇ ಪ್ಲೇಸಲ್ಲಿ ನಾನು, ಕಿರಣ್, ಬಸು, ಅಮೃತ, ಆಮೇಲೆ ಇನ್ನೊಬ್ಬ ಯಾರವನು ಹರ್ಷ, ಎಲ್ಲ ಸೇರಿ ಇಲ್ಲಿ ವರ್ಕ್ ಮಾಡ್ತಿದ್ವಿ ಈ ಪ್ಲೇಸಲ್ಲಿ. ಆ್ಯಂಡ್ ಇಲ್ಲಿ ಆ್ಯಕ್ಚುಲಿ ನಮ್ಮದೊಂದು ಟೇಬಲ್ ಥರ ಐತೆ ಇಲ್ಲಿ. ಸೊ ಇದು ಆ್ಯಸಿಡ್ ಎಲ್ಲ ಹೆಚ್ಚು ಮಾಡ್ಕೊಳಕ್ಕೆ, ಸೊ ಮೆಮೊರೀಸ್ ಇರಲಿ ಅಂತ ಹಂಗೆ ವಿಡಿಯೋ. ಆ್ಯಂಡ್ ಎಸ್, ಇದು ನಮ್ಮ ಪ್ರಿಂಟ್ ಮೇಕಿಂಗ್ ಸ್ಟುಡಿಯೋ. ಆ್ಯಕ್ಚುಲಿ ನಾವೆಲ್ಲ ಹೊರಗಡೆ ಕೆಲಸ ಮಾಡ್ತಿದ್ವಿ, ಬಟ್ ಈಗ ಕೋವಿಡ್ ಇರೋದ್ರಿಂದ ಓಪನ್ ಮಾಡಿಲ್ಲ ಅನ್ಕೋತೇನೆ, ಸ್ಟೂಡೆಂಟ್ಸ್ ಎಲ್ಲ ಬರ್ತಾ ಇಲ್ಲ ಅಂತ ಹಂಗೆ ಕ್ಲೋಸ್ ಮಾಡಿದ್ರೆ. ಇದು ಬಂದು ಸ್ಕಲ್ಪ್ಚರ್ದು ಇದು. ಆ್ಯಂಡ್ ಎಸ್, ಇದೆಲ್ಲ ನಮ್ಮ ಕಬೋರ್ಡ್ ಸಿತ್ತು ಇಲ್ಲಿ ಎಲ್ಲ, ಇಲ್ಲ ಅದೊಂದು ನಮ್ಮ ಕಬೋರ್ಡ್ ಇತ್ತು ಇಲ್ಲಿ, ನಾನು ಮರ್ತಿ ಹೋಗಿದೆ. ಆ್ಯಂಡ್ ಎಸ್, ಹಾಯ್. ಆ್ಯಂಡ್ ಅದು ಒಂದು ಆ್ಯಕ್ಚುಲಿ ಪೇಂಟಿಂಗ್ ಸ್ಟುಡಿಯೋ ಆಗಿತ್ತು, ಈಗ ಚೇಂಜ್ ಮಾಡಿದ್ರೆ ಗೊತ್ತಿಲ್ಲ. ಆಮೇಲೆ ಇದೊಂದು ಡಾರ್ಕ್ ರೂಮ್, ಲೈಕ್ ಅಂದರೆ ನಿಮಗೆ ಲೈಟಿಂಗ್ಸ್ ಎಲ್ಲ ಮಾಡ್ಕೊಳಕ್ಕೆ. ಇದು ಪೇಂಟಿಂಗ್ ಸ್ಟುಡಿಯೋ ಅಂತಲೇ ಆ್ಯಕ್ಚುಲಿ ಹಂಗೆ ಕಂಟಿನ್ಯೂ ಮಾಡ್ತಾರೆ ಅನ್ಕೋತೀನಿ, ಪೇಂಟಿಂಗ್ ಸ್ಟುಡಿಯೋ. ಸೊ ಅದು ಹಿಂಗೆ ನಿಮ್ಗೆ ಹೊರಗಡೆ ಎಕ್ಸಿಟ್ ಲೈಕ್ ಸ್ಕಲ್ಪ್ಚರ್ ಎಲ್ಲ ಮಾಡೋಕ್ಕೆ ಅಲ್ಲಿ ಯೂಸ್ ಮಾಡ್ತಿದ್ರು ಹುಡುಗರು. ಮುಕ್ಕೊಂದೊಂದು ಅಲ್ಲಿದೆಯಲ್ಲ, ಹಾಂ, ಅದು ಮುಕ್ಕೊಂದೊಂದು ಆ್ಯಕ್ಚುಲಿ ಕಪ್ಪೆಯಲ್ಲಿ ಎತ್ಕೊಂಡು ಏನೋ ಚೀಲದಲ್ಲಿ ಪ್ಲಾಸ್ಟಿಕ್ ಆಯ್ತಾರದು, ಕಪ್ಪೆ ಪ್ಲಾಸ್ಟಿಕ್ ಎತ್ತಾ ಇರೋದ್ರ ಅದು. ಸೊ ನಿಮಗೆ ಇಲ್ಲಿ ಟೆರಾಕೋಟ ಮಾಡೋ ಜಾಗ ಇದು. ಇದು ನಮ್ಮ ಮುಕ್ಕೊಂದಣ್ಣನ ವರ್ಕು, ಸಿಮೆಂಟ್ ಎಲ್ಲ ತರಿಸಿಟ್ಟಿದ್ದಾರೆ. ಸೊ ಇಲ್ಲೆಲ್ಲ ನಮ್ದು ಹಳೆ ನೆನಪಿದೆ ಆ್ಯಕ್ಚುಲಿ. ಮೂರು ಮಾರ್ಕ್ಸ್ ಕಡಿತಾರೆ ಅಂದು, ಓಕೆ, ಇಲ್ಲ ಫೋರು ಇತ್ತು, ನನಗೆ ಗೊತ್ತಿಲ್ವಲ್ಲ. ನಾನು ಆ್ಯಕ್ಚುಲಿ ಮಾರ್ಕ್ಸ್ ಕಡೆ ಎಲ್ಲ ಇದೆ ಅಂದ್ರೆ, ಬರೀ ಕಾನ್ವೊಕೇಶನ್ ಮಾತ್ರ ಇರೋದು ನಂದು, ಓಕೆ. ಸೊ ನಾನು ಆಲ್ರೆಡಿ ಕಾನ್ವೊಕೇಶನ್ ತೊಗೊಂಡಿದ್ದೇನೆ. ಸೊ ಮಾರ್ಕ್ಸ್ ಕಾರ್ಡ್ ನಂದು ಇದು ಫಸ್ಟ್ ಸೆಮ್, ಸೆಕೆಂಡ್ ಸೆಮ್, ಇದು ಫೋರ್ತ್ ಸೆಮ್ದು ಇದೆ. ಸೊ ಎಸ್, ಅದು ಬಿ ಪ್ಲಸ್, ಎಲ್ಲ ಬಿ ಪ್ಲಸ್ ಅಲ್ಲ, ಪರವಾಗಿಲ್ಲ. ಇದೊಂದು ಯಾವುದಾದ್ರು ಎ ಬಂದಿದೆ, ಆಮೇಲೆ ಬಿ ಪ್ಲಸ್ ಬಂದಿದೆ, ಪರವಾಗಿಲ್ಲ. ಇದು ಸುಬ್ರಾಯ್ ಸಿದ್ದಿ ಅವ್ರದ್ದು ಎಂಟ್ರಿ ಮಾಡ್ತಾ ಇರೋದು. ಎಸ್, ಸಖತ್ ಅಡುಗೆ ಮಾಡ್ತಾರೆ. ಯಾರು ಹೇಳಿ ಮೇಡಮ್? ಕೊಂಗಣಿ ಸ್ವಲ್ಪ ಚೇಂಜ್, ನಮ್ದು ಗೋವಾ ಮತ್ತೆ ನಮ್ದು ಇವ್ರದ್ದು ಚೇಂಜ್ ಇರುತ್ತೆ, ನಮ್ಮ ಕೊಂಗಣಿ ಸ್ವಲ್ಪ ಚೇಂಜ್ ಇರುತ್ತೆ. ಟ್ವೆಂಟಿ ಏಟ್ ಜೀರೋ ಒನ್
ಕಾಫಿ ಕುಡಿದಕ್ಕೆ ಹೊಟ್ಟೆ ಎಷ್ಟು